ಹಲೋ ಫ್ರೆಂಡ್ಸ್, ಇತ್ತೀಚೆಗೆ ವೈರಲ್ ಆಗ್ತಿರುವ ಒಂದು ವಿಷಯ ಏನಪ್ಪ ಅಂದರೆ, ಡಿ ಬಾಸ್ ಅವರು ಅರ್ಜುನ ಆನೆಯ ಸಮಾಧಿಗಾಗಿ ಸಹಾಯ ಮಾಡಿದ್ದಾರೆ ಅಂತ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಡಿ ಬಾಸ್ ಅವರಿಗೆ ಪ್ರಾಣಿ ಪಕ್ಷಿಗಳು ಅಂದರೆ ಎಲ್ಲಿಲ್ಲದ ಪ್ರೀತಿ. ಯಾವಾಗಲೂ ಕೂಡ ಫಾರೆಸ್ಟ್ಗೆ ಹೋಗ್ತಾ ಇರ್ತಾರೆ ಹಾಗೂ ಅಲ್ಲಿ ಚಿತ್ರಗಳನ್ನು ತೆಗೆದುಕೊಂಡು ಬರ್ತಾರೆ ಹಾಗೂ ಪ್ರಾಣಿ ಪಕ್ಷಿಗಳನ್ನು ತಮ್ಮ ಫಾರ್ಮ್ ಹೌಸ್ನಲ್ಲೂ ಕೂಡ ಡಿ ಬಾಸ್ ಅವರು ಸಾಕಿಕೊಂಡಿದ್ದಾರೆ. ಅರ್ಜುನ ಆನೆಯ ಅಗಲಿಕೆಯ ನಂತರ ಡಿ ಬಾಸ್ ಅವರು ಬಹಳನೇ ಬೇಜಾರಾಗಿದ್ದರು. ಹೌದು, ತಮ್ಮ ಕಾಟರ ಸಿನಿಮಾವನ್ನು ಕೂಡ ಅದೇ ಆನೆಗೆ ದರ್ಶನ್ ಅವರು ಅರ್ಪಿಸಿದರು. ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಡಿ ಬಾಸ್ ಅವರಿಗೆ ಅರ್ಜುನ ಆನೆ ಅಂದರೆ ಎಷ್ಟು ಇಷ್ಟ ಇತ್ತು ಅಂತ. 2 ದಿನಗಳಿಂದ ಒಂದು ಸುದ್ದಿ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಅದೇನೆಂದರೆ, ಅರ್ಜುನನ ಸಮಾಧಿಗಾಗಿ ಡಿ ಬಾಸ್ ಹಾಗೂ ಅವರ ಅಭಿಮಾನಿಗಳು ಬಹಳನೇ ಕಷ್ಟಪಟ್ಟಿದ್ದರು. ಈಗ ಕರ್ನಾಟಕ ಸರ್ಕಾರ ಒಂದು ಮಹತ್ವದ ನಿರ್ಧಾರ ಮಾಡಲು ರೆಡಿಯಾಗಿದೆ. ರಾಜೀವ್ ಗಾಂಧಿ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಅವಾರ್ಡನ್ನು ಡಿ ಬಾಸ್ ಅವರಿಗೆ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಆದರೆ ಇದರ ಬಗ್ಗೆ ಇನ್ನೂ ಖಚಿತವಾದ ಮಾಹಿತಿ ತಿಳಿದು ಬಂದಿಲ್ಲ. ಇದೇ ಮೊದಲ ಬಾರಿಯಲ್ಲ ದರ್ಶನ್ ಅವರು ಯಾವುದೇ ಒಂದು ಪ್ರಾಣಿಗೆ ಕಷ್ಟ ಅಂದರೂ ಕೂಡ ಮೊದಲಿಗೆ ಬಂದಿರ್ತಾರೆ ಹಾಗೂ ಅವರ ಅಭಿಮಾನಿಗಳು ಕೂಡ ಸಪೋರ್ಟ್ ಮಾಡ್ತಾರೆ. ಈ ಹಿಂದೆ ಕೂಡ ಎಷ್ಟೋ ಪ್ರಾಣಿ ಪಕ್ಷಿಗಳನ್ನು ಡಿ ಬಾಸ್ ಅವರು ಕಾಪಾಡಿದರು. ಇದೇ ಕಾರಣಕ್ಕೆ ಈ ಅವಾರ್ಡನ್ನು ಡಿ ಬಾಸ್ ಅವ್ರಿಗೆ ಕೊಡಬೇಕು ಅಂತ ಅವರ ಅಭಿಮಾನಿಗಳು ಕೂಡ ಕೇಳಿಕೊಂಡಿದ್ದಾರೆ. ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅಪ್ಡೇಟ್ಸ್ ಏನಾದರೂ ಬಂದರೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.